ವೀಕ್ಷಕರೇ ಭಕ್ತಿ ಸುಧಾ ವಾಹಿನಿಗೆ ಸ್ವಾಗತ ಇಂದು ಹನ್ನೆರಡನೇ ಅಧ್ಯಾಯದ ಚಿಂತನೆ ಮುಂದುವರೆಯಲಿದೆ ಭಕ್ತಿಸುಧಾ ವೀಕ್ಷಕರಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ಅರ್ಜುನನಿಗೆ ತನ್ನ ವಿಶ್ವರೂಪ ದರ್ಶನ ಮಾಡಿಸಿ ಅನುಗ್ರಹಿ ಮಾ ಅನುಗ್ರಹ ಮಾಡಿದಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ನಮಸ್ಕರಿಸಿ ಭಕ್ತಿಯೋಗ ಅಂತ ಕರೆಸಿಕೊಳ್ಳಲ್ಪಟ್ಟಂತಹ ಹನ್ನೆರಡನೇ ಅಧ್ಯಾಯದ ಚಿಂತನೆ ಮಾಡ್ತಾ ಇದ್ದೀವಿ ಆ ತ್ಮಾದಿದೇವ ಪುರುಷ ಪುರಾಣ ತಮಸ್ ಪುರುಷಪುರಾಣ ವಿಶ್ವಸ ಪರಂ ನಿಧಾನಂ ವೇತ್ತ ವೇದ್ಯಂ ಚ ಪರಂಚಧಾಮ ತ್ವಯಾತಂ ರೂಪ ಈ ಶ್ಲೋಕದಲ್ಲಿ ನೀನೇ ಜಗತ್ತಿಗೆ ಮೂಲ ಕಾರಣ ನೀನೇ ಪುರಾಣ ಪುರುಷ ನೀನೇ ಎಲ್ಲವನ್ನು ತಿಳಿದಿರುವವನು ನೀನೇ ತಿಳಿಯಬೇಕಾದಂತಹ ವಸ್ತು ಉತ್ತಮವಾದಂತಹ ತಿಳಿಯಬೇಕಾದಂತಹ ವಸ್ತು ನೀನೇ ಎಲ್ಲರಿಗೂ ಆಶ್ರಯ ಕೊಡುವವನು ನೀನೆ ಅಂತ ಅರ್ಥ ಇಲ್ಲಿ ಮುಂದಿನ ಶ್ಲೋಕ ಏವಂ ಸತತ ಯುಕ್ತಾಯೇ ಭಕ್ತಾಷ್ಟಾಂ ಪರ್ಯೂಪಾಸತೆ ಏಚಾಪ್ಯಕ್ಷರಂ ಅವ್ಯಕ್ತಂ ತೇಷಾಂ ತೇಷಾಂಕೆ ಯೋಗ ವಿತ್ತಮಾಹ ಅಂತ ಈ ಶ್ಲೋಕದಲ್ಲಿ ಕೆಲವೊಬ್ಬರು ಕೆಲವು ಜನ ದೇವರನ್ನು ಉಪಾಸನೆ ಮಾಡ್ತಾರೆ ಕೆಲವರು ಅಕ್ಷರವಾದಂತಹ ಅವ್ಯಕ್ತವನ್ನ ಉಪಾಸನೆ ಮಾಡ್ತಾರೆ ಇವೆರಡರಲ್ಲಿ ಯಾವುದು ಶ್ರೇಷ್ಠ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಷ್ಠಾಪಿಧಾನಕುಲೀದಂತೈ ಪರಿವೃತಾಪವಿಹಿ सर्वैवाचईा चारुमादे अभ्रमं भंगरहित अजडं विमल सदा आनंदतीर्थमु भजेतापत्रपहम तपस्वाध्यायशुश्रूषा कृष्णपूजार मुनि विश्व वंदे परवराट्चक्रवर्ति नीन केद प्रश्ने तुम्ह स्व्यक ಹನ್ನೊಂದನೇ ಅಧ್ಯಾಯದಲ್ಲಿ ಭಗವಂತ ತನ್ನ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸಿದ ಎಲ್ಲ ದೇವತೆಗಳು ಎಲ್ಲ ಮನುಷ್ಯರು ಹೆಚ್ಚೇಕೆ ಇಡೀ ಪ್ರಪಂಚದ ಎಲ್ಲ ಪ್ರಾಣಿಗಳು ಎಲ್ಲ ಜಡ ವಸ್ತುಗಳು ಕೂಡ ಪರಮಾತ್ಮನಲ್ಲೇ ಇವೆ ಎಂಬುದಾಗಿ ಆ ವಿಶ್ವರೂಪದ ಅಧ್ಯಾಯದಲ್ಲಿ ಪರಮಾತ್ಮ ಅರ್ಜುನನಿಗೆ ತೋರಿಸಿಕೊಟ್ಟಿದ್ದಾನೆ ಆದ್ದರಿಂದಾಗಿ ಇಡೀ ಪ್ರಪಂಚದ ಆದಿಕರ್ತನೂ ನೀನೇ ಅದರ ಸಂಹಾರಕರ್ತನೂ ಕೂಡ ನೀನೇ ಅದರ ಸ್ಥಿತಿಕಾರಕನೂ ಕೂಡ ನೀನೇ ಎಂಬುದಾಗಿ ಅರ್ಜುನ ಪರಮಾತ್ಮನನ್ನು ತಿಳ್ಕೊಂಡಿದ್ದಾನೆ ಅರ್ಜುನ ಕೃಷ್ಣನನ್ನು ಸರಿಯಾಗಿ ಗ್ರಹಿಸಿದ್ದಾನೆ ಅಷ್ಟು ಗ್ರಹಿಸಿದ ಮೇಲೂ ಕೂಡ ಅವನಿಗೆ ಇದೊಂದು ಪ್ರಶ್ನೆ ಬಂದಿದೆ ಏ ಸತಯುಕ್ತ ಯೇ ಭಕ್ತಸ್ತ್ವಾಂ ಪರ್ಯುಪಾಸತೆ ಯೇಚಾಪ್ಯಕ್ಷರಮ್ಯಕ್ತಾಂ ಕೇ ಕೆಲವು ಪುರುಷರು ನಿನ್ನನ್ನು ಪರಮಾತ್ಮನನ್ನು ಅಂತಂದರೆ ನಿನ್ನನ್ನು ಅಂತಂದರೆ ಕೃಷ್ಣನನ್ನು ಹಿಂದೆ ಹೇಳಿದಂತೆ ತ್ವಮಾದಿದೇವ ಪುರುಷ ಪುರಾಣ ಎಂಬುದಾಗಿ ಹೇಳಿದಂತೆ ಪರಮಾತ್ಮನೇ ಎಲ್ಲ ಜಗತ್ತಿಗೂ ಕೂಡ ಆದಿಕಾರಣ ಅವನೇ ಪ್ರಪಂಚವನ್ನು ಸೃಷ್ಟಿ ಮಾಡಿದವನು ಅವನೇ ಪ್ರಪಂಚವನ್ನು ನಾಶ ಮಾಡುವವನು ಅವನೇ ಪ್ರಪಂಚದ ಸ್ಥಿತಿಕಾರಕ ಎಂಬುದಾಗಿ ತಿಳಿದು ಅವನನ್ನೇ ಉಪಾಸನೆ ಕೆಲವೊಬ್ಬರು ಮಾಡ್ತಾ ಇದ್ದಾರೆ ಆದರೆ ಇನ್ನು ಕೆಲವೊಬ್ಬರು ಅವ್ಯಕ್ತವಾದ ಅಕ್ಷರತತ್ವದ ಉಪಾಸನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇವರಲ್ಲಿ ಯಾರು ಉತ್ತಮರು ಎಂಬುದಾಗಿ ಅರ್ಜುನನ ಪ್ರಶ್ನೆ ಯಾರು ಉತ್ತಮರು ಎಂಬ ಪ್ರಶ್ನೆ ಅಭಿಪ್ರಾಯ ಹೀಗಿದೆ ಅಕ್ಷರ ತತ್ವದ ಉಪಾಸನೆಯಿಂದ ಅವರು ಮೋಕ್ಷವನ್ನು ಹೊಂದಬಹುದು ಅಥವಾ ಪರಮಾತ್ಮನ ಹಿಂದೆ ಹೇಳಿದ ಶ್ರೀಕೃಷ್ಣ ಪರಮಾತ್ಮನ ವಿರಾಟ್ ರೂಪ ಅವನ ಧ್ಯಾನದಿಂದ ಮುಕ್ತರಾಗಬಹುದು ಎಂಬುದಾಗಿ ಪ್ರಶ್ನೆ ಇಲ್ಲಿ ಅವ್ಯಕ್ತ ಅಂತಂದ್ರೆ ಅವ್ಯಕ್ತ ಶಬ್ದದ ಅರ್ಥ ಗೊತ್ತಾಗಿದೆಯಾ ಇಲ್ಲ ಅಕ್ಷರವಾದ ಅವ್ಯಕ್ತ ಅಂದ್ರೆ ಏನು ಮತ್ತೆ ಅದನ್ನು ಯಾಕೆ ಉಪಾಸನೆ ಮಾಡಬೇಕು ನೀನು ಕೇಳಿದ ಪ್ರಶ್ನೆ ಸರಿಯಾಗಿದೆ ಈ ಪ್ರಶ್ನೆಗೂ ಹಿಂದೆ ಹೇಳಿದ ವಿಷಯಕ್ಕೂ ಸಂಬಂಧ ಇದೆ ಇಡೀ ಪ್ರಪಂಚದ ಸೃಷ್ಟಿಕರ್ತ ಪರಮಾತ್ಮನೇ ಕೃಷ್ಣನೇ ಎಂಬುದಾಗಿ ಅರ್ಜುನ ತಿಳಿದುಕೊಂಡಿದ್ದಾನೆ ಹಾಗೂ ಉಳಿದ ಯಾವ ದೇವತೆಗಳು ಕೂಡ ಶ್ರೀಕೃಷ್ಣನ ಸಮರಲ್ಲ ಎಲ್ಲ ದೇವತೆಗಳು ಬ್ರಹ್ಮನಾಗಬಹುದು ರುದ್ರನಾಗಬಹುದು ಇಂದ್ರನಾಗಬಹುದು ಇವರೆಲ್ಲರೂ ಕೂಡ ಪರಮಾತ್ಮನಿಂದ ಅನುಗ್ರಹಿತರು ಪರಮಾತ್ಮನ ಅನುಗ್ರಹದಿಂದ ಅವರು ತಮ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಅವರು ಸ್ವತಂತ್ರರಲ್ಲ ಎಂಬುದಾಗಿ ಅರ್ಜುನನಿಗೆ ಗೊತ್ತಾಗಿದೆ ಆದರೆ ಅವನಿಗೆ ಒಂದು ಸಂಶಯ ಉಳಿಯುತ್ತೆ ಅವನಿಗೆ ಸಂಶಯ ಉಳಿಯುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಧಕರ ಮನಸ್ಸಿನಲ್ಲೇ ಈ ರೀತಿಯಾದಂತಹ ಒಂದು ಸಂಶಯಕ್ಕೆ ಅವಕಾಶವಿದೆ ಉಳಿದ ಎಲ್ಲ ದೇವತೆಗಳು ಹೋದ್ರೆ ಹೋಗಲಿ ಆದರೆ ಲಕ್ಷ್ಮೀದೇವಿ ಅವಳು ಅತ್ಯಂತ ಶ್ರೇಷ್ಠಳಾಗಿರ್ತಕ್ಕಂಥವಳು ಮತ್ತು ಪರಮಾತ್ಮನ ಜೊತೆಗೆ ಯಾವಾಗಲೂ ಕೂಡ ಇರತಕ್ಕಂಥವಳು ಅವಳಿಗೆ ಯಾವತ್ತೂ ಕೂಡ ಉತ್ಪತ್ತಿ ಇಲ್ಲ ನಾಶವಿಲ್ಲ ಆದ್ದರಿಂದನೇ ಅವಳಿಗೆ ಸಮನ ಎಂಬುದಾಗಿ ಹೆಸರು ಸಮಹ ನಾ ಯಸ್ಯಾಸ ಸಮನ ದೇಶ ಕಾಲಗಳಿಂದ ಪರಮಾತ್ಮನಿಗೆ ಸಮಳಾದವಳು ಲಕ್ಷ್ಮೀದೇವಿ ಹೀಗಾಗಿ ಲಕ್ಷ್ಮೀದೇವಿಯ ಉಪಾಸನೆಯನ್ನು ಮಾಡಿದಾಗ ಮೋಕ್ಷವನ್ನು ಪಡೆಯಬಹುದು ಎಂಬುದಾಗಿ ಶಂಕೆಗೆ ಅವಕಾಶವಿದೆ ಉಳಿದ ದೇವತೆಗಳು ಆಯಾ ಕಲ್ಪದಲ್ಲಿ ಅವರಿಗೆ ಉತ್ಪತ್ತಿ ಇದೆ ಅವರ ದೇಹ ಸೃಷ್ಟಿಯಾಗುತ್ತದೆ ಹಾಗೂ ಆ ಒಂದು ಆ ಕಲ್ಪ ಮುಗಿದ ಮೇಲೆ ಅವರ ದೇಹಾವಸಾನ ಆಗ್ತಾ ಇದೆ ಹೀಗಾಗಿ ಅವರಿಗೆ ಮುಕ್ತಿಯನ್ನು ಕೊಡುವ ಸಾಮರ್ಥ್ಯವಿಲ್ಲದೆ ಇದ್ದರೂ ಕೂಡ ಅವರು ಎಲ್ಲ ದೇವತೆಗಳಲ್ಲಿ ಉತ್ತಮರಾಗಲಿಕ್ಕೆ ಸಾಧ್ಯವಿಲ್ಲದೆ ಇದ್ದರೂ ಕೂಡ ಲಕ್ಷ್ಮೀದೇವಿಯು ನಿರಂತರವಾಗಿ ಪರಮಾತ್ಮನ ಜೊತೆಗೇ ಇರತಕ್ಕಂಥವಳು ಹೀಗಾಗಿ ಆ ಲಕ್ಷ್ಮೀದೇವಿಯ ಉಪಾಸನೆಯಿಂದ ಮೋಕ್ಷ ಸಿಗಬಹುದು ಎಂಬುದಾಗಿ ಶಂಕೆ ಬರಲಿಕ್ಕೆ ಅವಕಾಶವಿದೆ ಇದರಲ್ಲಿ ಇದಕ್ಕೆ ಕೆಲವು ಸಾಧಕ ವಾಕ್ಯಗಳನ್ನು ಕೂಡ ನಾವು ನೋಡಬಹುದು ಇಡೀ ಅಂಬ್ರಣಿ ಸೂಕ್ತವನ್ನು ನಾವು ನೋಡಿದಾಗ ಅಂಬ್ರಣೀ ಸೂಕ್ತದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯು ದೇವತೆ ಅವಳೇ ಆ ಸೂಕ್ತಕ್ಕೆ ಋಷಿಯೂ ಕೂಡ ಹೌದು ಆ ಲಕ್ಷ್ಮೀದೇವಿ ಹೀಗೆ ಹೇಳ್ತಾಳೆ ಅಹಂ ರುದ್ರೇಭಿ ವಸುಭಿಶ್ಚರಾಮಿ ನಾನು ರುದ್ರರ ಜೊತೆಗೆ ನಾನು ಓಡಾಡ್ತಾ ಇರ್ತೇನೆ ನಾನು ವಸುಗಳ ಜೊತೆಗೆ ಓಡಾಡ್ತಿರ್ತೇನೆ ನಾನು ಮಿತ್ರಾವರಣ ಮಿತ್ರಾವರಣರನ್ನು ನಾನು ಸಂರಕ್ಷಣೆ ಮಾಡ್ತೇನೆ ನಾನು ಬೇಕಾದರೆ ಯಾರನ್ನು ಬೇಕಾದರೂ ಕೂಡ ನಾನು ಬ್ರಹ್ಮ ಪದವಿಗೆ ಏರಿಸಬಹುದು ಯಾರನ್ನ ಬೇಕಾದರೂ ಕೂಡ ನಾನು ರುದ್ರ ಪದವಿಗೆ ಏರಿಸಬಹುದು ನನ್ನಿಂದನೇ ಇಡೀ ಪ್ರಪಂಚವೆಲ್ಲವೂ ಕೂಡ ನಡೀತಾ ಇದೆ ಎಂತಹ ಕೆಲವು ಇಂತಹ ಕೆಲವು ವಾಕ್ಯಗಳು ನಾವು ನೋಡ್ತೇವೆ ಇದು ವಾಸ್ತವವೂ ಕೂಡ ಹೌದು ಅಂತಂದರೆ ಅನಾಧ್ಯ ಕಾಲಗಳಲ್ಲಿ ಪರಮಾತ್ಮನ ಜೊತೆಗೆ ಇದ್ದು ಅವನ ಎಲ್ಲ ಕಾರ್ಯಗಳಲ್ಲಿ ಸಹಕಾರ ಕೊಡತಕ್ಕಂಥವಳು ಲಕ್ಷ್ಮೀದೇವಿ ಹೀಗಾಗಿ ಲಕ್ಷ್ಮೀದೇವಿಯ ಅನುಗ್ರಹವೂ ಕೂಡ ನಮಗೆ ಅವಶ್ಯವಾಗಿ ಬೇಕೇ ಬೇಕು ಹೀಗಾಗಿ ಲಕ್ಷ್ಮೀದೇವಿ ಅನುಗ್ರಹದಿಂದಲೇ ಮೋಕ್ಷ ಆಗಬಹುದು ಅದಕ್ಕಾಗಿ ಮತ್ತೊಮ್ಮೆ ನಾವು ಪರಮಾತ್ಮನ ಉಪಾಸನೆಯನ್ನು ನಿರಂತರವಾಗಿ ಯಾಕೆ ಮಾಡಬೇಕು ಎರಡರ ಉಪಾಸನೆಯಲ್ಲಿ ಏನು ವ್ಯತ್ಯಾಸವಿದೆ ಎಂಬುದಾಗಿ ಇದು ಅರ್ಜುನನ ಪ್ರಶ್ನೆ ಹಾಗೂ ಕೆಲವು ಸಾಧಕರ ಪ್ರಶ್ನೆಯೂ ಕೂಡ ಅರ್ಜುನನ ಮುಖಾಂತರವಾಗಿ ಹೀಗೆ ಬಂದಿದೆ ಇಲ್ಲಿ ಅಕ್ಷರ ಅವ್ಯಕ್ತ ಅಕ್ಷರ ಎಂಬ ಪದದಿಂದ ಲಕ್ಷ್ಮೀದೇವಿಯನ್ನು ತಗೊಳ್ಬೇಕು ಅಂತ ಅನ್ನೋದಕ್ಕೆ ಏನಾದರೂ ಕಾರಣ ನಿನಗೇನಾದ್ರೂ ಗೊತ್ತಾಗತ್ತ ಹಾಗಾದ್ರೆ ಇಲ್ಲಿ ದೇವಿಯ ಪ್ರಶ್ನೆಯೇ ಇಲ್ಲದಿದ್ದಲ್ಲಿ ಮತ್ತೆ ದೇವಿ ಉಪಾಸನೆಯನ್ನ ಯಾಕೆ ಮಾಡಬೇಕು ಅಂತ ಯಾಕೆ ಕೇಳ್ತಾ ಇದ್ದಾರೆ ಕೃಷ್ಣ ಅರ್ಜುನ ಯಾಕೆ ಕೇಳ್ತಾ ಇದ್ದಾನೆ ಇದಕ್ಕೇನಾದರೂ ಕಾರಣವಿದೆ ಏನಾದರೂ ನೀನು ಕಾಣಿಸುತ್ತ ಆದರೆ ಒಂದು ವಿಶೇಷ ಇದೆ ಇಲ್ಲಿ ಹನ್ನೊಂದನೇ ಅಧ್ಯಾಯದಲ್ಲಿ ವಿಭೂತಿ ರೂಪ ಪರಮಾತ್ಮನ ವಿಶ್ವರೂಪದ ವರ್ಣನೆ ಆದ ನಂತರದಲ್ಲಿ ಹನ್ನೆರಡನೇ ಅಧ್ಯಾಯದಲ್ಲಿ ಭಕ್ತಿಯೋಗದ ವರ್ಣನೆ ತುಂಬ ಚೆನ್ನಾಗಿ ಬಂದಿದೆ ಹದಿನೈದನೇ ಅಧ್ಯಾಯವನ್ನು ನೀನು ನೋಡಿರಬಹುದು ಪುರುಷೋತ್ತಮ ಯೋಗ ದ್ವಾವಿಮೋ ಪುರುಷವು ಲೋಕೆ ಕ್ಷರಶ್ಚ ಅಕ್ಷರಏವಚ ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥು ಅಕ್ಷರ ಉಚ್ಚತೆ ಎಂಬುದಾಗಿ ಶ್ಲೋಕವನ್ನು ನೀನು ಕೇಳಿದ್ದಿ ಅನೇಕ ಬಾರಿ ಅದನ್ನು ಅರ್ಥವನ್ನು ಕೂಡ ವಿವರಿಸಿದ್ದೇನೆ ಎರಡು ರೀತಿಯಾದಂಥ ಪುರುಷರು ಇದ್ದಾರೆ ಲೋಕದಲ್ಲಿ ದ್ವಾವಿಮ ಪುರುಷವು ಲೋಕೆ ಕ್ಷರಶ್ಚ ಅಕ್ಷರಯವಚ ಕ್ಷರಪುರುಷ ಮತ್ತು ಅಕ್ಷರ ಪುರುಷ ಎಂಬುದಾಗಿ ಎರಡು ಪುರುಷರಿದ್ದಾರೆ ಆ ಕ್ಷರಪುರುಷರು ಯಾರು ಅಂತಂದರೆ ಬ್ರಹ್ಮದೇವರಿಂದ ಹಿಡಿದುಕೊಂಡು ತೃಣದ ತನಕ ಒಂದು ಸಣ್ಣ ಹುಲ್ಲಿನ ತನಕ ಎಲ್ಲವೂ ಕೂಡ ಕ್ಷರವೇ ಯಾಕೆಂದರೆ ಎಲ್ಲವೂ ಕೂಡ ನಾಶ ಆಗತಕ್ಕಂಥದ್ದು ಬ್ರಹ್ಮದೇವರಿಗೆ ಸ್ವರೂಪತಃ ನಾಶ ಇಲ್ಲ ಆದರೆ ಅವರ ದೇಹ ಕಲ್ಪದ ಅವಸಾನದಲ್ಲಿ ನಾಶ ಆಗುತ್ತೆ ಹೀಗಾಗಿ ಇವರೆಲ್ಲರೂ ಕೂಡ ಕ್ಷರಪುರುಷರೇ ಇದು ಚೆನ್ನಾಗಿ ಗೊತ್ತಿರತಕ್ಕಂತಹ ವಿಷಯ ಹಾಗಾದರೆ ಇನ್ನು ಅಕ್ಷರ ಪುರುಷರು ಯಾರು ಅಂತಂದರೆ ಅದೇ ಭಗವದ್ಗೀತೆಯ ಹದಿನೈದನೇ ಅಧ್ಯಾಯದಲ್ಲಿ ಕೂಟಸ್ಥೋ ಅಕ್ಷರ ಉಚ್ಚತೆ ಎಂಬುದಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ಕೂಟಸ್ಥ ಇಡೀ ಪ್ರಪಂಚದಲ್ಲಿ ವ್ಯಾಪಿಸಿಕೊಂಡು ಒಂದು ಅವ್ಯಾಕೃತ ಆಕಾಶದಂತೆ ಅವ್ಯಾಕೃತ ಆಕಾಶಕ್ಕೆ ಅಭಿಮಾನಿಯಾಗಿರತಕ್ಕಂತಹ ಲಕ್ಷ್ಮೀದೇವಿಯೇ ಕೂಟಸ್ಥ ಅಂತಹ ಕೂಟಸ್ಥಳೆ ಅಲ್ಲಿ ಅಕ್ಷರ ಎಂಬ ಶಬ್ದದಿಂದ ಕರೆಯಲ್ಪಟ್ಟಿದ್ದಾಳೆ ಹೀಗಾಗಿ ಇಲ್ಲೂ ಕೂಡ ಏಪಾ ಏಚಾಪ್ಯಕ್ಷರಂ ಅವ್ಯಕ್ತಂ ಎಂಬುದಾಗಿ ಅಕ್ಷರ ಶಬ್ದದಿಂದ ನಾವು ಲಕ್ಷ್ಮೀ ದೇವಿಯನ್ನು ತೆಗೆದುಕೊಳ್ಳಲಿಕ್ಕೆ ಇದು ಕಾರಣ ಆಗಿದೆ ಮಧ್ವಾಚಾರ ರೀತಿಯಾಗಿ ವ್ಯಾಖ್ಯಾನ ಮಾಡಲಿಕ್ಕೆ ಇದು ಕಾರಣ ಆಗಿದೆ ಎಂಬುದಾಗಿ ನಾವು ತಿಳಿಯಬಹುದಾಗಿದೆ ಹೀಗಾಗಿ ಪ್ರಶ್ನೆಯ ಅಭಿಪ್ರಾಯ ಗೊತ್ತಾಯ್ತಲ್ಲ ಕೆಲವು ಪುರುಷರು ಅಕ್ಷರ ಪುರುಷರು ಇನ್ನು ಕೆಲವೊಬ್ರು ಕ್ಷರ ಪುರುಷರು ಇವರಿಗಿಂತ ಉತ್ತಮರಾದವನೇ ಪುರುಷೋತ್ತಮ ಹೀಗಾಗಿ ಅಕ್ಷರ ಪುರುಷ ಅಂತಂದ್ರೆ ಯಾರು ಅಂತ ನಾವು ಇಲ್ಲಿ ತಿಳ್ಕೊಳ್ಬೇಕು ಅಕ್ಷರ ಪುರುಷ ಯಾರು ಅಂತ ಲಕ್ಷ್ಮೀದೇವಿ ಅಕ್ಷರ ಪುರುಷ ಆದ್ದರಿಂದಾಗಿ ಏಚಾಪ್ಯಕ್ಷರಂ ಅವ್ಯಕ್ತಂ ಎಂಬಲ್ಲಿ ಅಕ್ಷರ ಶಬ್ದದಿಂದ ಲಕ್ಷ್ಮೀದೇವಿಯನ್ನು ನಾವು ಇಟ್ಕೊಂಡಿದ್ದೇವೆ ಭಗವದ್ಗೀತೆಗೆ ಸಮತವಾಗಿರ್ತಕ್ಕಂತಹ ವಿಷಯ ಹೀಗಾಗಿ ಪ್ರಶ್ನೆ ಏನು ಬಂತು ಅಂತಂದರೆ ಪರಮಾತ್ಮನನ್ನು ಕೆಲವರು ಉಪಾಸನೆ ಮಾಡತಕ್ಕಂಥವ್ರು ಇನ್ನು ಕೆಲವರು ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡ್ತಕ್ಕಂಥವ್ರು ಇವರಲ್ಲಿ ಯಾವುದು ಯುಕ್ತ ಯಾರೋ ಯುಕ್ತ ತಮ್ಮರು ಎಂಬುದಾಗಿ ಅರ್ಜುನನ ಪ್ರಶ್ನೆ ಈ ಪ್ರಶ್ನೆಗೆ ಕೃಷ್ಣ ಈ ರೀತಿಯಾಗಿ ಉತ್ತರ ಕೊಡ್ತಾ ಇದ್ದಾನೆ ಹೌದು ನೀನು ಕೇಳತಕ್ಕಂತಹ ಪ್ರಶ್ನೆಗೆ ಅವಕಾಶ ಇದೆ ಯಾಕೆ ಅಂತಂದರೆ ಲಕ್ಷ್ಮೀ ಕೂಡ ಕೂಡ ವೇದ ಪ್ರತಿಪಾದ್ಯಗಳು ಎಂಬುದಾಗಿಯೂ ಕೂಡ ನಾವು ಕಾಣ್ತೇವೆ ಹಾಗೂ ಅನಾದ್ಯನಂತ ಕಾಲಗಳಲ್ಲಿ ಇರತಕ್ಕಂಥವಳು ಬ್ರಹ್ಮರುದ್ರಾದಿ ಎಲ್ಲ ದೇವತೆಗಳ ತಾಯಿ ಜಗನ್ಮಾತೆ ಹೀಗಾಗಿ ಲಕ್ಷ್ಮೀದೇವಿ ಉಪಾಸನೆಯಿಂದ ಮೋಕ್ಷವನ್ನು ಪಡೆಯಬಹುದಲ್ಲ ಎಂಬುದಾಗಿ ನಮ್ಮ ಒಂದು ಶಂಕೆಗೆ ಅವಕಾಶವಿದೆ ಆದರೆ ಇದು ಸ್ವಲ್ಪ ತುಂಬಾ ಸೂಕ್ಷ್ಮವಾದ ವಿಷಯ ಇದು ಕೇವಲ ಲಕ್ಷ್ಮೀದೇವಿಯ ಉಪಾಸನೆಯಿಂದ ಅಕ್ಷರತತ್ವದ ಉಪಾಸನೆಯಿಂದ ಮೋಕ್ಷವಾಗುವುದು ತುಂಬಾ ಕಷ್ಟ ಸಾಧ್ಯ ಯಾಕೆ ತುಂಬಾ ಕಷ್ಟ ಸಾಧ್ಯ ಯಾಕೆ ಏನಾದರೂ ಕಾರಣ ಗೊತ್ತಾಗ್ತಾ ಇದೆಯಾ ಪ್ರಾಯಶಃ ಲಕ್ಷ್ಮೀದೇವಿ ಯಾರು ಅಚ್ಚಕಟ್ಟಾಗಿ ಹೇಗ್ ಮಾಡಬೇಕೋ ವೇದಶಾಸ್ತ್ರಗಳಲ್ಲಿ ಹೇಗೆ ಹೇಳಿದಾರೋ ಆ ಥರನೇ ದೇವರನ್ನು ಉಪಾಸನೆ ಮಾಡಿದ್ರೆ ಅಥವಾ ತನ್ ಲಕ್ಷ್ಮೀ ದೇವಿಯನ್ನು ಉಪಾಸನೆ ಮಾಡಿದ್ರೆ ಅಷ್ಟೇ ಅಹ್ ಕೊ ಮುಕ್ತಿ ಕೊಡೋದು ಅದಲ್ಲದೇ ಜೊತೆಗೆ ಅಹ್ ದೇವರನ್ನು ಉಪಾಸನೆ ಮಾಡಬೇಕು ಆದ್ರಿಂದ ಅದು ಕಷ್ಟ ಆದ್ರೆ ದೇವರು ಕರುಣಾಮಯ ಅವನು ನಾವ್ ಏನ್ ತಪ್ಪು ಮಾಡಿದ್ರು ಭಕ್ತಿಯಿಂದ ತಪ್ಪಾಯ್ತು ಕ್ಷಮಿಸು ಅಂತ ಕೇಳಿದ್ರೆ ಕ್ಷಮಿಸ್ತಾನೆ ಆದ್ರಿಂದ ಲಕ್ಷ್ಮೀ ದೇವಿ ಅಷ್ಟು ಬೇಗ ಕ್ಷಮಿಸಲ್ಲ ಆದ್ರಿಂದ ಲಕ್ಷ್ಮೀ ದೇವಿಯನ್ನ ಉಪಾಸನೆ ಮಾಡೋದಕ್ಕಿಂತ ದೇವರನ್ನು ಉಪಾಸನೆ ಮಾಡೋದೇ ಹೆಚ್ಚು ಸುಲಭ ಅಂತ ನೀನು ಸರಿಯಾಗಿ ಹೇಳಿದೆ ಭಗವದ್ಗೀತೆ ಅಭಿಪ್ರಾಯವನ್ನು ಸರಿಯಾಗಿ ಗ್ರಹಿಸಿದ್ದೆ ಅದನ್ನು ಮಧ್ವಾಚಾರ್ಯರು ತಮ್ಮ ಗೀತಾ ತಾತ್ಪರ್ಯದಲ್ಲಿ ಹಾಗೂ ಗೀತಾಭಾಷ್ಯದಲ್ಲಿ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ ಇಲ್ಲಿ ಭಗವದ್ಗೀತೆಯ ಶ್ಲೋಕಗಳು ಈ ರೀತಿಯಾಗಿವೆ ಮನಿದ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರಕಿತ್ಯಂಚ ಕೂಟಸ್ಥಮಚಲಂ ಧ್ರುವಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೈರತಃ ಎರಡು ಶ್ಲೋಕಗಳು ಇಲ್ಲಿ ಪ್ರಧಾನವಾದಂಥದ್ದು ಲಕ್ಷ್ಮೀದೇವಿಯ ಅಕ್ಷರತತ್ವದ ಸ್ವರೂಪವನ್ನು ತೋರಿಸ್ಕೊಡ್ಲಿಕ್ಕೆ ಮೊದಲಿನ ಶ್ಲೋಕ ಇದೆ ಏತ್ವಕ್ಷರಂ ಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯೂಪಾಸತೆ ಅಕ್ಷರತತ್ವದ ಸ್ವರೂಪ ಹೀಗಿದೆ ಅನಿರ್ದೇಶ್ಯ ಇದು ಸುಲಭವಾಗಿ ಹೀಗಿದೆ ಎಂಬುದಾಗಿ ನಾವು ತಿಳಿಸಲಿಕ್ಕೆ ಸಾಧ್ಯವಿಲ್ಲ ಹಾಗೆ ಅವ್ಯಕ್ತ ಅವ್ಯಕ್ತ ಎರಡು ಎರಡರ್ಥ ಒಂದು ಅವ್ಯಕ್ತ ತತ್ವಕ್ಕೆ ಅಭಿಮಾನಿಯಾದಂತಹ ಮಹಾಲಕ್ಷ್ಮಿ ಎಂಬುದಾಗಿ ಅರ್ಥವಾದರೆ ಇನ್ನೊಂದು ಸುಲಭವಾಗಿ ವ್ಯಕ್ತಳಾಗುವುದಿಲ್ಲ ಎಂಬುದಾಗಿಯೂ ಕೂಡ ಅದರ ಅರ್ಥವನ್ನು ನಾವು ತಿಳಿಯಬಹುದು ಹಾಗೂ ಸರ್ವತ್ರಕಂ ಅಚಿಂತ್ಯಂಚ ಇದು ತುಂಬ ಮುಖ್ಯವಾದಂಥದ್ದು ಸರ್ವತ್ರ ವ್ಯಾಪ್ತಳಾಗಿದ್ದಾಳೆ ಲಕ್ಷ್ಮೀದೇವಿ ಅಚಿಂತ್ಯಳಾಗಿದ್ದಾಳೆ ಮನುಷ್ಯರ ಬುದ್ಧಿಗೆ ಸುಲಭವಾಗಿ ಅವಳು ಗೋಚರವಾಗುವುದಿಲ್ಲ ಹೀಗಾಗಿ ಅವಳನ್ನು ಧ್ಯಾನ ಮಾಡುವುದು ಸ್ವಲ್ಪ ತುಂಬ ದುಸ್ತರವಾದಂತಹ ಸಂಗತಿ ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಕೂಟಸ್ಥಂ ಅಚಲಂ ಧ್ರುವಂ ಇರೇ ಕೂಟಸ್ಥ ಎಂಬ ಶಬ್ದವೂ ಕೂಡ ಮುಂದೆ ಹದಿನೈದನೇ ಅಧ್ಯಾಯದಲ್ಲಿ ಬರ್ತಾ ಇದೆ ಅಚಲ ಅವಳಿಗೆ ಸುಲಭವಾಗಿ ತನ್ನ ಸ್ಥಾನದಿಂದ ಅವಳಿಗೆ ಚಲನೆ ಇಲ್ಲ ಧ್ರುವ ಮತ್ತು ಸ್ಥಿರವು ಲಕ್ಷ್ಮೀದೇವಿ ಸ್ಥಿರಳು ಕೂಡ ಹೌದು ಹೀಗೆ ಲಕ್ಷ್ಮೀದೇವಿಯ ಒಂದು ಸ್ವರೂಪದ ವರ್ಣನೆಯನ್ನು ಈ ಶ್ಲೋಕದಲ್ಲಿ ಮಾಡಿ ಇಂತಹ ಲಕ್ಷ್ಮೀದೇವಿಯ ಉಪಾಸನೆಯನ್ನು ಮಾಡಲಿಕ್ಕೆ ನಾವು ಸಾಧಕರು ಏನು ಸಾಧನೆಗಳನ್ನು ಮಾಡಬೇಕು ಎಂಬುದಾಗಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಇಂದ್ರಿಯ ಗ್ರಾಮಂ ಮುಖ್ಯವಾಗಿ ಲಕ್ಷ್ಮೀದೇವಿಯ ಉಪಾಸನೆಯಲ್ಲಿ ಬೇಕಾದ್ದು ಎಲ್ಲ ಇಂದ್ರಿಯಗಳ ತುಂಬ ಕಟ್ಟುನಿಟ್ಟಾದ ನಿಗ್ರಹ ಯಾಕೆ ಲಕ್ಷ್ಮೀದೇವಿ ಉಪಾಸನೆಗೆ ತುಂಬ ಇಂದ್ರಿಯ ನಿಗ್ರಹ ತುಂಬ ಕಟ್ಟುನಿಟ್ಟು ಪರಮಾತ್ಮನ ಉಪಾಸನೆಗೆ ಇಂದ್ರಿಯ ನಿಗ್ರಹ ಬೇಕಾಗಿಲ್ಲ ಅಂತ ಒಂದು ಸಂಶಯ ಬಂದಿದೆಯಾ ಏನಾದರೂ ಇದರ ಸ್ವಾರಸ್ಯ ಹೀಗಿದೆ ನೋಡಿ ಎರಡು ರೀತಿಯಾಗಿ ನಾವು ಇದನ್ನು ಅರ್ಥ ಮಾಡಿಸ್ಬಹುದು ಯಾವತ್ತೂ ಕೂಡ ಸಂಪತ್ತು ಬಂದಾಗ ಮನುಷ್ಯ ವಿಚಲಿತ ಆಗ್ತಾನೆ ಅವನಿಗೆ ತನ್ನ ಆತ್ಮ ನಿಗ್ರಹವು ತುಂಬ ದೃಢವಾಗಿದ್ದಾಗ ಮಾತ್ರ ಸಂಪತ್ತು ಬಂದಾಗಲೂ ಕೂಡ ಅವನು ವಿಚಲಿತ ಆಗದೇ ಇರತಕ್ಕಂತಹ ಒಬ್ಬ ಧೀರ ಪುರುಷ ಅವನು ಉಳಿದ ಎಲ್ಲ ಸಾಮಾನ್ಯ ಜನರಿಗೆ ಸಂಪತ್ತು ಬಂತು ಅಂತಂದರೆ ಅವರು ತಾವು ಆಕಾಶಕ್ಕೆ ಏರಿದ್ದೇವೆ ಎಂಬುದಾಗಿ ತಿಳಿದುಕೊಂಡು ಸಂಪತ್ತು ಬಂದಾಗ ಅರ್ಧರಾತ್ರಿ ಕೂಡ ಹಿಡದ ಅಂತ ನಾವು ಲೋಕದಲ್ಲಿ ಹೇಳ್ತೇವೆ ಬೇಕಾಗಿಲ್ಲ ಅರ್ಧರಾತ್ರಿಲಿ ಕೊಡೇ ಬೇಕಾಗಿಲ್ಲ ಆದರೆ ಸಂಪತ್ತು ಬಂದಿದೆ ಹಿಡಿಯವರಿದ್ದಾರೆ ಹಿಡಿಯವರಿಗೆ ದುಡ್ಡು ಕೊಡ್ತೇವೆ ಹಿಡ್ಕೊಂಡು ಬರ್ರಿ ಅಂತ ಹೇಳಿ ಅಂಥ ಒಂದು ಲೋಕದಲ್ಲಿ ಪ್ರವೃತ್ತಿ ಮಾಡುವುದು ಕೂಡ ಕಂಡಿದೆ ಹೀಗಾಗಿ ಸಂಪತ್ತು ಅನ್ನೋದು ಎಂಥ ಮನುಷ್ಯನನ್ನು ಕೂಡ ವಿಚಲಿತ ಮಾಡತಕ್ಕಂತಹ ಒಂದು ಅತ್ಯಂತ ಸೆಳೆತದ ಒಂದು ವಿಷಯ ಸಾಧಾರಣ ಮನುಷ್ಯರಿಗೆ ಇದರ ಒಂದು ನಿಗ್ರಹ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎಂತಹ ಮೇಧಾವಿಯಾದರೂ ಕೂಡ ಎಂತಹ ಪಂಡಿತನಾದರೂ ಕೂಡ ಅವನಿಗೆ ಸಂಪತ್ತಿನ ಸೆಳೆತದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ನೀವು ಲಕ್ಷ್ಮೀದೇವಿ ಉಪಾಸನೆಯನ್ನು ಮಾಡಿದಾಗ ಲಕ್ಷ್ಮೀದೇವಿ ಅನುಗ್ರಹದಿಂದ ವಿಪರೀತವಾದ ಸಂಪತ್ತು ಬರಬಹುದು ಸಂಪತ್ತು ಬಂದರೆ ಅದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಮನಸ್ಸು ಉಳಿದ ಕಡೆ ವಿಚಲಿತ ಆಗಲಿಕ್ಕೆ ಸಾಧ್ಯವೇ ಎಂಬುದಾಗಿ ಒಂದು ಅರ್ಥವನ್ನು ನಾವು ತಿಳಿಯಬಹುದು ಅದರ ಜೊತೆಗೆ ಇನ್ನೊಂದು ಲೀಲೆಯನ್ನು ಕೃಷ್ಣ ಪರಮಾತ್ಮ ಮಾಡಿ ತೋರಿಸಿದ್ದಾನೆ ನಮಗೆ ಇದು ಹೇಗೆ ಅಂತಂದರೆ ಮೋಹಿನಿಯ ಅವತಾರ ಅರ್ಜುನ ಇದು ರುದ್ರ ಮತ್ತು ಮೋಹಿನಿಯ ಕಥೆ ನಿನ್ನ ಲೀಲೆ ಯಾವ ರೀತಿಯಾಗಿರುತ್ತೆ ಅಂತ ತೋರಿಸೋ ಎಂಬುದಾಗಿ ಅರ್ಜುನ್ ರುದ್ರ ರುದ್ರದೇವರು ಪರಮಾತ್ಮನನ್ನು ಕೇಳಿಕೊಂಡ್ರು ನಿನ್ನ ಮಾಯೆ ಯಾವ ರೀತಿಯಾಗಿ ಇರುತ್ತದೆ ಯಾವ ರೀತಿಯಾದಂತಹ ಮಾಯೆಗೆ ಲೋಕದಲ್ಲಿ ಜನಗಳು ಸಿಗ್ತಾರೆ ಸಿಕ್ಕಾಕೊಳ್ತಾರೆ ಅದನ್ನು ಸ್ವಲ್ಪ ತೋರಿಸುವಂತಂದಾಗ ಅದು ಬೇಡ ಅಂತ ಮಾಯೆ ಅಂತಲೂ ತುಂಬ ಕಷ್ಟದ ಸಂಗತಿ ಆ ಮಾಯೆಯ ಸೆಳೆತಕ್ಕೆ ಸುಲಭವಾಗಿ ಎಲ್ಲರೂ ಕೂಡ ಸಿಕ್ಕಾಕೊಳ್ತಾರೆ ನೀನು ಸಿಕ್ಕಾಕೊಳ್ತೀನಿ ಬೇಡ ಅಂತ ಪರಮಾತ್ಮ ರುದ್ರದೇವರಿಗೆ ಹೇಳಿದ ಆದರೆ ಪರಮಾ ಪರಮಾತ್ಮನ ಮಾತನ್ನು ಕೇಳದೆ ರುದ್ರದೇವರು ನನಗೆ ತೋರಿಸಲೇಬೇಕು ಅಂತ ಹಿಟ ಹಠ ಹಿಡಿದಾಗ ಪರಮಾತ್ಮ ಮೋಹಿನಿ ರೂಪವನ್ನು ತೆಗೆದುಕೊಂಡು ಬಂದಾಗ ಆ ರೂಪಕ್ಕೆ ಮರುಳಾಗಿ ಸಾಕ್ಷಾತ್ ರುದ್ರದೇವರು ಎಲ್ಲರ ಮನಸ್ಸಿಗೆ ನಿಯಾಮಕರಾದ ಇಡೀ ಜಗತ್ತಿನ ಎಲ್ಲ ಕ್ರಿಯೆಗಳನ್ನು ಮಾಡಲಿಕ್ಕೆ ಸಮರ್ಥರಾದ ರುದ್ರದೇವರೇ ಆ ಪರಮಾತ್ಮನ ರೂಪಕ್ಕೆ ಮರುಳಾಗಿ ಆ ಮೋಹಿನಿಯ ಜೊತೆಗೆ ಕುಣಿಲಿಕ್ಕೆ ಶುರು ಮಾಡಿದರು ಎಂಬುದಾಗಿ ಕಥೆಯನ್ನು ಕೇಳ್ತೇವೆ ಕಡೆಗೆ ಪರಮಾತ್ಮ ಅಲ್ಲಿ ತನ್ನ ನಿಜವಾದ ರೂಪವನ್ನು ತೋರಿಸಿದಾಗ ಲಜ್ಜೆ ಆಯಿತು ಎಂಬುದಾಗಿ ಕಥೆಯನ್ನು ನಾವು ಕೇಳ್ತೇವೆ ಹೀಗಾಗಿ ಒಂದು ಅಸದೃಶವಾದ ಅನನ್ಯ ಸಾಧಾರಣವಾದ ಸ್ತ್ರೀ ರೂಪವನ್ನು ಕಂಡಾಗ ಮನಸ್ಸು ವಿಚಲಿತವಾಗುವುದು ಕೂಡ ಸಹಜ ಹೀಗಾಗಿ ಬಾಹ್ಯ ರೂಪದಲ್ಲಿ ಬಾಹ್ಯವಾದ ಸಂಪತ್ತಿನ ರೂಪದಲ್ಲಿಯೂ ಕೂಡ ಲಕ್ಷ್ಮೀದೇವಿಯ ಪ್ರಸಾದ ಮನುಷ್ಯರಿಗೆ ವಿಚಲಿತ ಮಾಡಬಹುದು ಅದರಂತೆ ಇನ್ನೂ ಒಳಗೆ ನಾವು ಹೋದಾಗ ಆ ಒಂದು ಲಕ್ಷ್ಮೀದೇವಿಯ ನಿಜವಾದ ಸ್ವರೂಪವು ಕೂಡ ಭಕ್ತರಿಗೆ ಅವರ ಮನಸ್ಸನ್ನು ವಿಚಲಿತ ಮಾಡಬಹುದಾದಂತಹ ಒಂದು ಸಂಭವ ಇರ್ತದೆ ಹೀಗಾಗಿ ಸನ್ನಿಯಮ್ಯ ಇಂದ್ರಿಯ ಗ್ರಾಮ ಎಲ್ಲ ಇಂದ್ರಿಯಗಳನ್ನ ತುಂಬಾ ದೃಢವಾಗಿ ಹಿಡಿದುಕೊಂಡು ಮಾಡಬೇಕು ಎಂಬುದಾಗಿ ಹೇಳ್ತಾರೆ ಹಾಗಾದ್ರೆ ಪರಮಾತ್ಮನ ಉಪಾಸನೆಗೆ ಪರಮಾತ್ಮನ ಉಪಾಸನೆಗೆ ಇಂದ್ರಿಯಗಳ ನಿಗ್ರಹ ಬೇಕು ಅಂತ ಅನಿಸಲ್ವ ನಿಮಗೆ ಒಂದು ಮಟ್ಟಕ್ಕೆ ಅಂದ್ರೆ ನಮಗೆ ಎಷ್ಟಾಗ್ತದೋ ಅಷ್ಟು ಮಾಡಿದರೆ ಆಯ್ತು ದೇವರು ಕ್ಷಮಿಸ್ತೇವೆ ಅದಕ್ಕೂ ಕೂಡ ನೀನು ಸರಿಯಾಗಿ ಹೇಳಿದಿ ಅದಕ್ಕೂ ಕೂಡ ಇದೇ ಉದಾಹರಣೆ ಆ ರುದ್ರದೇವರು ಪರಮಾತ್ಮ ಮೋಹಿನಿ ರೂಪವನ್ನು ಕಂಡು ಆ ಕಾಮಮೋಹಿತರಾಗಿ ಮೋಹಿನಿಯ ಜೊತೆಗೆ ಸರಸಸ ಲಾಭಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಕಡೆಗೆ ಪರಮಾತ್ಮ ಅದನ್ನು ಕ್ಷಮಿಸಿ ಆ ರುದ್ರದೇವರಿಗೆ ಅನುಗ್ರಹವನ್ನು ಮಾಡಿದ ಎಂಬ ಮಾತನ್ನು ಕೂಡ ನಾವು ಕೇಳ್ತೇವೆ ಹೀಗಾಗಿ ಪರಮಾತ್ಮನು ಕರುಣಾ ಸಮುದ್ರ ಯಾಕೆ ಅಂತಂದರೆ ಪರಮಾತ್ಮನ ಗುಣಗಳು ತುಂಬ ಅಗಾಧ ಒಂದೊಂದು ಗುಣಗಳು ಕೂಡ ಅನಂತ ಹೀಗಾಗಿ ಪರಮಾತ್ಮ ಪರಮಾತ್ಮ ಹೇಗೆ ಅತ್ಯಂತ ಅನಂತವಾದ ರೂಪವುಳ್ಳವನು ಅಸದೃಶವಾದ ರೂಪವುಳ್ಳವನು ಅಸದೃಶವಾದಂತಹ ಜ್ಞಾನವುಳ್ಳವನು ಹಾಗೆ ಅಸದೃಶವಾದ ಕರುಣೆಯುಳ್ಳವನು ಅಸದೃಶವಾದ ಕರುಣೆ ಆದ್ದರಿಂದಾಗಿ ನಮ್ಮ ಎಲ್ಲ ಭಕ್ತರ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಉದ್ಧಾರ ಮಾಡತಕ್ಕಂತಹ ಆ ಒಂದು ತುಂಬ ಕ್ಷಮಾ ಸ್ವಭಾವ ಪರಮಾತ್ಮನಿಗೆ ಇರತಕ್ಕಂಥದ್ದು ಹೀಗಾಗಿ ಪರಮಾತ್ಮನಿಗೆ ಆ ಒಂದು ಇಂದ್ರಿಯ ಸಂಯಮ ನಮಗೆ ಇಲ್ಲದೇ ಇದ್ದರೂ ಕೂಡ ಆ ಇಂದ್ರಿಯ ಸಂಯಮವನ್ನು ಪರಮಾತ್ಮ ನಮಗೆ ಕೊಟ್ಟು ಉದ್ಧಾರ ಮಾಡ್ತಾನೆ ಇಂದ್ರಿಯ ಸಂಯಮವಿಲ್ಲದೆ ನಾವು ಪರಮಾತ್ಮನನ್ನು ರೀಚ್ ಆಗ್ತೇವೆ ಅನ್ನೋದು ಸುಳ್ಳು ಮಾತು ಯಾಕೆಂತಂದರೆ ಪ್ರಾಪಂಚಿಕವಾದ ವ್ಯವಹಾರದಲ್ಲಿ ನಾವು ತೊಡಗಿದರೆ ಯಾವತ್ತೂ ಕೂಡ ಪ್ರಪಂಚದಲ್ಲಿ ನಮ್ಮನ್ನು ಸಿಗಸಾಕ್ತಕ್ಕಂತಹ ಸಂಗತಿಗಳು ಸಾವಿರಾರಿವೆ ಪ್ರತಿನಿತ್ಯವೂ ಕೂಡ ನಾವು ಅದರಲ್ಲಿ ಸಿಗಾಕೊಂಡು ಒದ್ದಾಡ್ತೇವೆ ಯತ್ಪೃಥ್ಯಾಂ ವ್ರೀಹಿ ಅವಂ ಹಿರಣ್ಯಂ ಪಶವಸ್ತ್ರೀಯ ನಾಲಮೇಕಸ್ಯ ಪುರುಷಸ್ಯ ಪೃಥ್ವಿಯಲ್ಲಿ ಇಡೀ ಪ್ರಪಂಚದಲ್ಲಿ ಎಷ್ಟು ಸಂಪತ್ತಿದೆಯೋ ಅಷ್ಟೆಲ್ಲ ಸಂಪತ್ತನ್ನು ಒಬ್ಬ ವ್ಯಕ್ತಿ ಕೊಟ್ಟರು ಕೂಡ ಅವನಿಗೆ ತೃಪ್ತಿ ಆಗುವುದಿಲ್ಲ ಇಡೀ ಪ್ರಪಂಚದ ಎಲ್ಲ ಬಂಗಾರವನ್ನು ಒಬ್ಬನಿಗೆ ಕೊಟ್ಟರು ಕೂಡ ಅವನಿಗೆ ತೃಪ್ತಿ ಆಗುವುದಿಲ್ಲ ಇನ್ನೂ ಕೂಡ ನನಗೆ ಬೇಕು ಅಂತಲೇ ಕೇಳ್ತಿರ್ತಾನೆ ಅವನು ಹೀಗಾಗಿ ಒಂದು ಸಂಪತ್ತಿನ ಆಸೆಗೆ ಒಂದು ಮಿತಿ ಅಂತ ಅನ್ನೋದಿಲ್ಲ ಹೀಗಾಗಿ ಪರಮಾತ್ಮನ ನಾವು ಧ್ಯಾನವನ್ನು ಮಾಡಲಿಕ್ಕೆ ನಮಗೆ ಉಳಿದ ಪ್ರಪಂಚದ ವಿಷಯವನ್ನು ನಾವು ಮರೆತು ನಾವು ಆ ಪರಮಾತ್ಮನ ಕಡೆಗೆ ನಾವು ಹೋಗಬೇಕಾದಂತಹ ಅವಶ್ಯಕತೆ ಇದ್ದೇ ಇದೆ ಹೀಗಾಗಿ ಇಂದ್ರಿಯ ಸಂಯಮ ಬೇಡ ಅಂತ ಭಗವದ್ಗೀತೆ ಅಭಿಪ್ರಾಯವಲ್ಲ ಭಗವಂತ ತಾನು ಕ್ಷಮಾ ಸಮುದ್ರನಾದ್ರಿಂದ ಕರುಣಾಸಮುದ್ರನಾದ್ರಿಂದ ಅವನು ಜನರಿಗೆ ಭಕ್ತರಿಗೆ ಇಂದ್ರಿಯ ಸಂಯಮವನ್ನು ಕೂಡ ಕೊಟ್ಟು ಅವರನ್ನು ಉದ್ಧಾರ ಮಾಡುತ್ತಾನೆ ಎಂಬುದಾಗಿ ಭಗವದ್ಗೀತೆಯ ಅಭಿಪ್ರಾಯ ಇನ್ನು ಮುಂದೆ ಅಲ್ಲಿ ನಂಗೆ ಇನ್ನೊಂದು ಪ್ರಶ್ನೆ ಇತ್ತು ಇವಾಗ ಪರಮಾತ್ಮನನ್ನ ಸದಾಕಾಲ ಅಹ್ ಧ್ಯಾನಿಸ್ಬೇಕು ಅಂತ ಹೇಳ್ತಾರಲ್ಲ ಅದ್ ಹೇಗ್ ಮಾಡೋದು ಅಂದ್ರೆ ಬಹಳ ಇವಾಗ ಪ್ರಪಂಚದಲ್ಲಿ ಬಹಳ ಬೇರೆ ಬೇರೆ ಆಕರ್ಷಣೆಗಳಿವೆ ಈಗಿನ ಪ್ರಪಂಚದಲ್ಲಿ ಸದ್ಯಕ್ಕೆ ಆ ಯಾವಾಗಲೂ ಸತತ ಪರಮಾತ್ಮನ ಪರಮಾತ್ಮನನ್ನು ಮನಸ್ಸಲ್ಲಿ ಇಟ್ಟು ಧ್ಯಾನ ಮಾಡಬೇಕು ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ ಬೇರೆ ಬೇರೆ ಕೆಲಸಗಳು ಆಕರ್ಷಣೆಗಳು ಎಲ್ಲ ಇರ್ತದೆ ಮತ್ತೆ ಯಾವಾಗಲೂ ಹೇಗೆ ಧ್ಯಾನ ಮಾಡೋದು ಇದು ಎಲ್ಲ ಭಕ್ತರಿಗೂ ಕೂಡ ನಿರಂತರವಾಗಿ ಬರತಕ್ಕಂತಹ ಒಂದು ಆರಂಭಿಕ ಹಂತದ ಪ್ರಶ್ನೆ ಅಲ್ಲದೆ ಇದ್ದರೂ ಕೂಡ ಸಾಧಾರಣವಾದ ಪ್ರಶ್ನೆಯೇ ಇದು ಯಾಕೆಂತಂದ್ರೆ ಮನುಷ್ಯರು ಅಂತಂದ ಮೇಲೆ ಎಲ್ಲ ಮನುಷ್ಯರಿಗೂ ಕೂಡ ಸ್ವಲ್ಪವಾದರೂ ದೈವಭಕ್ತಿ ಅನ್ನೋದು ಇದ್ದೇ ಇರುತ್ತೆ ಯಾಕೆ ಅಂತಂದರೆ ಎಲ್ಲ ಕಾರ್ಯಗಳನ್ನು ನಾವಾಗೇ ಮಾಡ್ಕೊಳ್ತೀವಿ ಅಂತನೋ ಆತ್ಮವಿಶ್ವಾಸ ಮನುಷ್ಯರಿಗಿಲ್ಲ ಅನೇಕ ಕಡೆ ಮತ್ತೆ ಮತ್ತೆ ನಾವು ನಮ್ಮ ಕೆಲಸಗಳನ್ನು ಮಾಡ್ಕೊಳ್ಬೇಕು ಅಂತ ಹೊರಟಾಗ್ಲೂ ಕೂಡ ವಿಫಲರಾಗ್ತೀವಿ ಹೀಗಾಗಿ ಅದು ಭಾರತದಲ್ಲಿ ಅಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಕೂಡ ಈ ದೈವಭಕ್ತಿ ಅಂತನೋದು ಸಾಮಾನ್ಯ ಆದರೆ ಆ ದೈವಭಕ್ತಿ ಎಷ್ಟರ ಮಟ್ಟಿಗಿರುತ್ತೆ ಇದು ನಮ್ಮ ಪ್ರಶ್ನೆ ಎಷ್ಟರ ಮಟ್ಟಿಗೆ ನಾವು ಹೋಗಬೇಕು ಆ ದೈವಭಕ್ತಿಯ ಮಟ್ಟವನ್ನು ನಾವು ಹೇಗೆ ಏರಿಸಬೇಕು ಅನ್ನೋದು ತುಂಬ ದೊಡ್ಡದಾದಂಥ ಪ್ರಶ್ನೆ ಇದು ನಾವು ದೇವಸ್ಥಾನಕ್ಕೆ ಹೋದಾಗ ನಾವು ಪರಮಾತ್ಮಗೆ ನಾವು ನಮಸ್ಕಾರ ಮಾಡ್ತೀವಿ ಅಲ್ಲಿರೋ ದೇವತೆಗೆ ನಮಸ್ಕಾರ ಮಾಡ್ತೀವಿ ತೆಂಗಿನಕಾಯಿ ಒಡಿಸ್ತೀವಿ ಮಂಗಳಾರತಿ ಮಾಡಿಸ್ತೀವಿ ಅಂತಂದರೆ ಇದು ಒಂದು ಹಂತದ ಭಕ್ತಿ ಇದು ತಪ್ಪಲ್ಲ ಇದು ಇರಬೇಕಾದ್ದು ಆದರೆ ಇದನ್ನು ದಾಟಿ ನಾವು ಮುಂದೆ ಮುಂದೆ ಹೋಗಬೇಕು ಹೋಗಲಿಕ್ಕೆ ಸಮಸ್ಯೆಗಳೇನು ಅಂತಂದರೆ ನಮ್ಮ ಇಡೀ ಪ್ರಪಂಚದ ಕಾರ್ಯವೈಖರಿ ಆಗಬಹುದು ಅಥವಾ ಅದರ ಸ್ವಭಾವವೇ ಆಗಬಹುದು ನಾವು ಇಡೀ ಪ್ರಪಂಚವನ್ನು ಬಿಟ್ಟು ನಾವು ಪ್ರತ್ಯೇಕವಾಗಿ ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ ಪ್ರಪಂಚದಲ್ಲೇ ನಾವು ಇದ್ದೇವೆ ಪ್ರಪಂಚದಲ್ಲಿದ್ದಾಗ ನಾವು ನಮ್ಮ ಕಾರ್ಯಗಳನ್ನು ನಾವು ಮಾಡ್ತಾನೆ ಭಗವಂತನಲ್ಲಿ ನಾವು ಭಕ್ತಿಯನ್ನು ಮಾಡಬೇಕು ಅಂತನೋದು ಆ ಒಂದು ಭಗವದ್ಗೀತೆಯ ಸಂದೇಶ ಹೀಗಾಗಿ ಅವನು ಅರ್ಜುನನಿಗೆ ಹೇಳ್ತಕ್ಕಂತಹ ಸಂದೇಶ ಏನು ನೀನು ಯುದ್ಧ ಮಾಡಬೇಕು ಅಂತ ಯುದ್ಧ ಯಾಕೆ ಮಾಡಬೇಕು ನಾನು ದುರ್ಜನ ಸಂಹಾರ ಯಾಕೆ ಮಾಡಬೇಕು ನಾನು ತಪಸ್ಸನ್ನು ಮಾಡ್ತೀನಿ ಅಂತಂದ್ರೆ ಅದು ಕೃಷ್ಣ ಪರಮಾತ್ಮಗೆ ಈ ಅದು ನಿನ್ನ ಕೆಲಸ ಏನು ಮಾಡುತ್ತೀಯೋ ಆ ಕೆಲಸದಲ್ಲಿ ಭಗವಂತನನ್ನು ಕಾಣು ಎಂಬುದಾಗಿ ಭಗವಂತ ಹೇಳ್ತಾ ಇರ್ತಾನೆ ಹೀಗಾಗಿ ನಾವು ಏನೇನು ಕೆಲಸಗಳನ್ನು ಮಾಡ್ತೀವಿ ಆ ಕೆಲಸಗಳಲ್ಲಿ ಭಗವಂತನನ್ನು ನಾವು ನೋಡ್ಕೊಳ್ಬೇಕು ಇದು ಒಂದು ಮುಖ್ಯವಾದಂತಹ ಅಂಶ ಆದರೆ ನೀನು ಕೇಳಿರೋ ಪ್ರಶ್ನೆ ಸರಿಯಾಗಿದೆ ಮೈಯೇವ ಮನ ಆಧತ್ಸ್ವ ಮೈ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮೈ ಮೈಯೇವ ಅತ ಊರ್ಧ್ವಂ ನ ಸಂಶಯ ಎಂಬುದಾಗಿ ನನ್ನಲ್ಲಿ ನೀನು ಬುದ್ಧಿಯನ್ನು ಇಡು ಸಂಪೂರ್ಣವಾಗಿ ನಿನ್ನ ಮನಸ್ಸನ್ನು ನನ್ನಲ್ಲಿಡು ಮೈಯೇವ ಮನ ಆಧತ್ಸ್ವ ನಿನ್ನ ಬುದ್ಧ ನಿನ್ನ ಮನಸ್ಸನ್ನು ಸಂಪೂರ್ಣವಾಗಿ ನನ್ನಲ್ಲಿಟ್ಟು ನನ್ನನ್ನು ನೀನು ಭಜನೆ ಮಾಡುವುದಾದರೆ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರ ಎಂಬುದಾಗಿ ಭಗವಂತ ಅದನ್ನು ಹೇಳ್ತಾ ಇದ್ದಾನೆ ಯಾರು ಹೀಗೆ ನನ್ನಲ್ಲಿ ನಿರಂತರವಾಗಿ ಮನಸ್ಸನ್ನು ಇಡ್ತಾರೋ ಅಂಥವರಿಗೆ ನಾನು ಈ ಒಂದು ಸಂಸಾರ ಸಾಗರದಿಂದ ನಾನು ಅವರನ್ನು ನಾನು ಮೇಲೆತ್ತುತ್ತೇನೆ ಎಂಬುದಾಗಿ ಭಗವಂತ ಹೇಳ್ತಾ ಇದ್ದಾನೆ ಆದರೆ ಸಮಸ್ಯೆ ಏನು ಯಾವಾಗಲೂ ಕೂಡ ಭಗವಂತನಲ್ಲಿ ಮನಸ್ಸು ನೀಡುವುದು ಹೇಗೆ ಎಂಬುದಾಗಿ ಪ್ರಶ್ನೆ ಅಂತ ಅನ್ನೋದು ಬಂದೇ ಬರುತ್ತೆ ಅದಕ್ಕೆ ಭಗವಂತ ಹೇಳ್ತಾನೆ ನಿನಗೇನಾದರೂ ಮನಸ್ಸನ್ನು ನಿರಂತರವಾಗಿ ನನ್ನಲ್ಲಿ ಇಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಅದಕ್ಕಾಗಿ ಅಭ್ಯಾಸವನ್ನಾದರೂ ಕೂಡ ಮಾಡು ಅಂತ ಅಭ್ಯಾಸವನ್ನು ಮಾಡಲಿಕ್ಕೆ ಸಾಧ್ಯವಿದೆಯೋ ಇಲ್ಲೋ ನಾವು ನಿರಂತರವಾದ ಅಭ್ಯಾಸದಿಂದ ಬೇರೆ ಬೇರೆ ವಿಷಯಗಳನ್ನು ಸಾಧನೆ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಸಾಧ್ಯ ಇದೆ ಆದ್ರೆ ಅಭ್ಯಾಸ ಅಭ್ಯಾಸದಿಂದ ಮಾಡ್ಲಿಕ್ಕಾಗ್ಲಿಲ್ಲ ಅಂತಂದ್ರೆ ಹಾಗಾದ್ರೆ ಏನ್ ಮಾಡಬೇಕು ಅಂತ ಇನ್ನೊಂದು ಚಿಂತೆ ಅದಕ್ಕೆ ಭಗವಂತ ಹೇಳ್ತಾನೆ ಅಭ್ಯಾಸ ಪೆಸಮರ್ಥೋಸಿ ಮತ್ಕರ್ಮ ಪರಮೋಭವ ನಿನಗೆ ಅಭ್ಯಾಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಆದ್ರೆ ಬಿಡು ಹೋಗ್ಲಿ ಅದಕ್ಕಿಂತ ಹಿಂದಿನ ಸ್ಟೆಪ್ನಲ್ಲಿ ನೀನ್ ಬಂದು ನನ್ನ ಸಾಧನೆಯಲ್ಲಿ ಮುಂದುವರಿ ಅದ ಹೇಗೆ ಅಂತಂದ್ರೆ ನನಗಾಗಿ ಕಾರ್ಯಗಳನ್ನು ಮಾಡು ನನ್ನ ಕಾರ್ಯಗಳನ್ನು ಮಾಡು ನನ್ನ ಕಾರ್ಯಗಳು ಅಂತಂದರೆ ಅದಕ್ಕೆ ಅನೇಕ ರೀತಿಯಾಗಿ ಅರ್ಥವನ್ನು ಮಾಡಬಹುದು ಭಗವಂತನ ಭಕ್ತರ ಸಂಘವಾಗಲಿ ಅಥವಾ ಭಗವಂತನ ಮಂದಿರಗಳ ಕಾರ್ಯವಾಗಲಿ ಅಥವಾ ದಿವಸಕ್ಕೆ ಎಷ್ಟಾದಷ್ಟು ಹೊತ್ತು ಭಗವಂತನ ಉಪಾಸನೆಯಾಗಲಿ ಹೀಗೆ ಅನೇಕ ರೀತಿಯಾದಂತಹ ಕರ್ಮಗಳಲ್ಲಿ ನೀನು ನಿರತನಾಗಬಹುದು ಧ್ಯಾನಯೋಗ ತುಂಬ ಕ್ಲಿಷ್ಟಕರವಾದಂತಹ ವಿಷಯ ಆದರೆ ಕರ್ಮಯೋಗ ಅದಕ್ಕಿಂತ ಸ್ವಲ್ಪ ಸುಲಭವಾದಂತಹ ಉಪಾಯ ಹೀಗಾಗಿ ನೀನು ಕರ್ಮಯೋಗದಿಂದಲೂ ಕೂಡ ನನ್ನನ್ನು ಪಡೆಯಬಹುದು ಎಂಬುದಾಗಿ ಕೃಷ್ಣ ಪರಮಾತ್ಮ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾನೆ ಆದರೆ ಮತ್ತೆ ದೇವರಿಗಾಗಿಯೇ ಕರ್ಮ ಮಾಡಲಿಕ್ಕೂ ಆಗಲಿಲ್ಲ ಅಂದರೆ ಇಂಥ ಪ್ರಶ್ನೆಯೂ ಕೂಡ ಅನೇಕ ಸಾಧಕರಿಗೆ ಬಂದೇ ಬರ್ತಾ ಇದೆ ಅದರಿಂದ ಕೃಷ್ಣ ಪರಮಾತ್ಮ ಏನು ಹೇಳ್ತಾನೆ ಅಂತಂದರೆ ಆಗಲಿ ನನ್ನ ಮತ್ಕರ್ಮ ಪರವನಾಗಿ ನೀನು ಆಗಲಿಕ್ಕಾಗದೇ ಇದ್ದರೂ ಕೂಡ ನೀನು ಏನು ಕಾರ್ಯಗಳನ್ನು ಮಾಡ್ತೀಯೋ ಆ ಕಾರ್ಯಗಳು ನನ್ನಿಂದಾಗಿವೆ ಎಂಬುದಾಗಿ ಅನುಸಂಧಾನ ಮಾಡಿ ಅದರ ಫಲಾಪೇಕ್ಷೆಯನ್ನು ಬಿಟ್ಟು ನನ್ನಲ್ಲಿ ಸಮರ್ಪಣೆ ಮಾಡು ಸರ್ವಕರ್ಮ ಪರಿತ್ಯಾಗವನ್ನು ಮಾಡುವಂಥ ಏನಿದೆ ಸರ್ವಕರ್ಮ ಪರಿತ್ಯಾಗ ಭಗವದ್ಗೀತೆಯಲ್ಲಿ ಅನೇಕ ಬಾರಿ ಬಂದಿರಬಹುದು ನಾವು ಏನ್ ಕೆಲಸ ದೇವರಿಗೆ ಸಮರ್ಪಣೆ ಮಾಡೋದು ಊಟ ಮಾಡುವಾಗ ಮಾಡುವಾಗ ಕೃಷ್ಣಾರ್ಪಣೆ ವಸ್ತು ಅಥವಾ ದಿನ ಬೆಳಗ್ಗಿನ ಸಾಯಂಕಾಲದವರೆಗೂ ಏನೇನು ಕೆಲಸ ಮಾಡಿದೀವೋ ಅದನ್ನೆಲ್ಲ ದೇವರಿಗೆ ಸಮರ್ಪಣೆ ಮಾಡಿದ್ರೆ ಅದೇ ಸರ್ವಕರ್ಮ ಸಮರ್ಪಣೆ ದೇವರಿಗಾಗಿಯೇ ಕೆಲಸವನ್ನು ಮಾಡದೇ ಇದ್ರು ಕೂಡ ನಾವು ಯಾವ ಕೆಲಸವನ್ನು ಮಾಡ್ತೀವೋ ಆ ಕೆಲಸವನ್ನು ದೇವರಿಗೆ ಸಮರ್ಪಣೆ ಮಾಡುವುದು ನಾನು ಕರ್ತೃ ಅಲ್ಲ ನಾನು ಸುಮ್ಮನೆ ನಿಮಿತ್ತ ಮಾತ್ರ ನಮ್ಮ ಕಾರ್ಯಗಳಿಗೆ ಫಲ ಕೊಡುವವನು ಭಗವಂತ ಎಂಬ ಅನುಸಂಧಾನದಿಂದ ನಮ್ಮ ನಮ್ಮ ಆಶ್ರಮ ನಮ್ಮ ಅವಸ್ಥೆಗೆ ವಿಹಿತವಾದ ಕರ್ಮಗಳನ್ನು ನಾವು ಮಾಡುವುದೇ ಇದು ಒಂದು ರೀತಿಯಾದಂತಹ ಕರ್ಮಯೋಗ ಈ ಕರ್ಮಯೋಗದಿಂದಲೂ ಕೂಡ ಭಗವಂತನನ್ನು ಪಡೆಯಬಹುದು ಎಂಬುದಾಗಿ ಈ ಕೃಷ್ಣ ಪರಮಾತ್ಮ ಈ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ ಅದರಿಂದನೇ ಇದು ಭಕ್ತಿಯೋಗ ಇದು ಹ್ಞೂ ಇದು ಭಕ್ತಿಯೋಗ ಯಾಕೆ ಭಕ್ತಿಯೋಗ ಅಂತಂದರೆ ಏನು ಸಾಧನ ಪರಮಾತ್ಮನನ್ನು ಪಡೀಲಿಕ್ಕೆ ಏನು ಸಾಧನಗಳು ಅಂತ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಮೊದಲಿಗೆ ಬಂದದ್ದು ಲಕ್ಷ್ಮೀದೇವಿ ಉಪಾಸನೆಯಿಂದ ಮೋಕ್ಷ ಪಡೆಯಬಹುದು ಅಥವಾ ಪರಮಾತ್ಮ ಉಪಾಸನೆಯಿಂದ ಮೋಕ್ಷ ಪಡೆಯಬಹುದು ಕೃಷ್ಣ ಪರಮಾತ್ಮ ಹೇಳಿದ ಲಕ್ಷ್ಮೀ ದೇವಿ ಉಪಾಸನೆಯನ್ನು ಮಾಡಿದರೂ ಕೂಡ ಕಡೆಗೆ ಅವ್ರು ತುಂಬ ಕಷ್ಟಪಟ್ಟು ಲಕ್ಷ್ಮೀದೇವಿ ಉಪಾಸನೆ ಮಾಡಿದರೂ ಕೂಡ ಕಡೆಗೆ ಪಡೆಯುವುದು ನನ್ನನ್ನೇ ಪಡಿತಾರೆ ಮಾಮೇಯ ಕವಂತೆಯ ಎಂಬುದಾಗಿ ನನ್ನನ್ನೇ ಹೊಂದುತ್ತಾರೆ ಎಂಬುದಾಗಿ ಅಲ್ಲಿ ಮೊದಲು ಒಂದು ಸಾಧನೆಯನ್ನು ಹೇಳಿದ ತದನಂತರದಲ್ಲಿ ಹೇಗೆ ಧ್ಯಾನವನ್ನು ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದರೆ ಏನು ಮಾಡಬೇಕು ಎಂಬುದಾಗಿ ಪ್ರಶ್ನೆ ಮಾಡಿದ ಅಭ್ಯಾಸ ಯೋಗವನ್ನು ಮಾಡು ಅಂತ ಹೇಳಿದ ಅಭ್ಯಾಸದಲ್ಲೂ ಕೂಡ ಸಮರ್ಥನ ಆಗದೆ ಇದ್ದರೆ ಏನು ಮಾಡಬೇಕು ಮತ್ತು ಕರ್ಮ ಪರಮೋಭವ ಎಂಬುದಾಗಿ ಹೇಳಿದ ಮುಂದಿನ ಪ್ರಶ್ನೆ ಏನು ಸಾಧಕ ಅಂದ್ರೆ ಏನು ಅವನು ಸಾಧಕ ಎಲ್ಲ ಮಾಡುವನು ಸಾಧಕಿಗೆ ಎಂತ ಗುಣಗಳಿರಬೇಕು ಇದು ತುಂಬಾ ಸಾಧಕನಿಗೆ ಅತ್ಯಂತ ಅವಶ್ಯಕವಾದಂತಹ ಪ್ರಶ್ನೆ ಭಗವದ್ಗೀತೆಯ ಈ ಅಧ್ಯಾಯದ ಕಡೆಯ ಐದಾರು ಶ್ಲೋಕಗಳಲ್ಲಿ ಸಾಧಕನ ಲಕ್ಷಣಗಳನ್ನ ನಿರಂತರವಾಗಿ ಹೇಳ್ತಾ ಇದ್ದಾರೆ ಇದೇ ವಿಷಯಗಳನ್ನು ಮುಂದೆ ಹದಿನಾರನೇ ಅಧ್ಯಾಯದಲ್ಲೂ ಕೂಡ ದೈವಾಸುರ ಸಂಪದ್ ವಿಭಾಗ ಯೋಗದಲ್ಲಿಯೂ ಕೂಡ ನಾವು ನೋಡಬಹುದು ಆದರೆ ಮುಖ್ಯವಾಗಿ ಭಗವಂತ ಸಾಧಕನಿಗೆ ಇರಬೇಕಾದ ಕೆಲವು ಲಕ್ಷಣಗಳನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಏನು ಅಂತಂದರೆ ಅದ್ವೇಷ ಸರ್ವಭೂತ ಮೈತ್ರಕರುಣೇವ ಚ ಅದರಂತೆ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮಿ ಸಂತುಷ್ಟ ಸತತ ಯೋಗಿ ಯಥಾತ್ಮ ದೃಢನಶ್ಚಯ ಮಯ್ಯರ್ಪಿತ ಮನೋಯೋಗ ಮೈಯರ್ಪಿತ ಮನೋಬುದ್ಧಿ ಯೋ ಮದ್ಭಕ್ತ ಸಮಯ ಪ್ರಿಯ ನಾವು ಸಾಧಕನಲ್ಲಿರಬೇಕಾದ ಗುಣಗಳನ್ನು ಇಲ್ಲಿ ಕಾಣಬಹುದು ಮೊದಲನೇದಾಗಿ ನಾವು ಭಗವಂತನ ಭಕ್ತರು ಎಂಬುದಾಗಿ ಹೇಳಿಕೊಂಡು ಉಳಿದವರನ್ನು ದ್ರೋಹ ಮಾಡಬಾರದು ಅದ್ವೇಷ್ಟ ಸರ್ವಭೂತಾನ ಪ್ರಪಂಚದ ಯಾವುದೇ ಒಂದು ಪ್ರಾಣಿಯನ್ನಾಗಲಿ ನಾವು ದ್ರೋಹ ಮಾಡಬಾರ್ದು ಅದಕ್ಕೆ ನಾವು ತೊಂದರೆಯನ್ನು ಉಂಟು ಮಾಡಬಾರದು ಇದು ತುಂಬ ಮುಖ್ಯವಾದಂತಹ ಸಂಗತಿ ಅಹಿಂಸಾ ಇದನ್ನು ಮನುಸ್ಮೃತಿಯಲ್ಲೂ ಕೂಡ ನಾವು ನೋಡಬಹುದು ಅಹಿಂಸಾ ಸತ್ಯಮಸ್ತೆ ಎಂ ಶೌಚಮ ಇಂದ್ರಿಯ ನಿಗ್ರಹ ಏತಂ ಸಾಮಾಸಿಕಂ ಧರ್ಮಂ ಚಾತುರ್ವರ್ಣ್ಯ ಅಬ್ರವೈನ್ ಮನೋಹ ಎಂಬುದಾಗಿ ಅಹಿಂಸೆ ಎಂಬ ತತ್ವ ತುಂಬ ಮುಖ್ಯವಾದಂತಹದ್ದು ನಾವು ಅಷ್ಟಭಾವ ಪುಷ್ಪಗಳಲ್ಲೂ ಕೂಡ ಅಹಿಂಸಾ ಪ್ರಥಮ ಪುಷ್ಪಂ ಎಂಬುದಾಗಿ ಹಿಂದೆನೂ ಕೂಡ ಅದನ್ನು ಭಗವಂತನ ನಾವು ಇದರಲ್ಲೇ ನಾವು ಭಗವದ್ಗೀತೆಯಲ್ಲೇ ನಾವು ನೋಡಬಹುದಾಗಿದೆ ನಮ್ಮಿಂದಾಗಿ ಯಾರಿಗೂ ಕೂಡ ತೊಂದರೆ ಆಗಬಾರದು ಇದು ಅದ್ವೇಷ್ಟ ಸರ್ವಭೂತ ಎಂಬುದಾಗಿ ಮೊದಲನೆಯ ಒಂದು ಸಂಗತಿಯಾಗಿದೆ ಮೈತ್ರ ಕರುಣ ಎಲ್ಲರಲ್ಲೂ ಕೂಡ ಮೈತ್ರಿ ಇರಬೇಕು ಅದು ಒಂದು ತುಂಬಾ ಸಾಧಕನ ಮುಖ್ಯವಾದಂತಹ ಲಕ್ಷಣ ಅದರಂತೆ ಎರಡು ತುಂಬಾ ಮುಖ್ಯವಾದ ಸಂಗತಿ ಅವನಿಗೆ ಮಮತೆ ಮತ್ತು ಅಹಂಕಾರಗಳು ಇರಬಾರದು ಇದು ಯಾರಿಗಾದರೂ ಆಗ್ಲಿಕ್ಕೆ ಸಾಧ್ಯವೇ ಇದೆಯಾ ಯಾರಿಗೂ ಕೂಡ ಆಗಲಿಕ್ಕೆ ಸಾಧ್ಯವಿದೆಯೋ ಇಲ್ಲವೋ ಇಲ್ಲ ಅಂತ ನೀನು ಹೇಳ್ತಾ ಇದ್ದೆ ಆದರೆ ನಮ್ಮ ಲೋಕದಲ್ಲಿಯೂ ಕೂಡ ತುಂಬ ಒಂದು ನಿರ ನಿರಹಂಕಾರರಾದ ವ್ಯಕ್ತಿಗಳನ್ನು ನಾವು ಸಾಕಷ್ಟು ನೋಡಿದ್ದೇವೆ ಪ್ರಪಂಚದಲ್ಲಿ ಋಷಿಮುನಿಗಳು ಪ್ರಾಚೀನ ಕಾಲದ ಋಷಿ ಮುನಿಗಳನ್ನು ನಾವು ನೋಡಿದಾಗ ವಸಿಷ್ಠರಾಗಲಿ ವಿಶ್ವಾಮಿತ್ರರಾಗಲಿ ಅತ್ರಿ ಮೊದಲಾದ ಮಹರ್ಷಿಗಳು ಇವರೆಲ್ಲರೂ ಕೂಡ ಈ ಒಂದು ಸಾಧಕನ ನಿರಹಂಕಾರರಾಗಿ ಬದುಕಿದ್ದವರು ಆಧುನಿಕ ಕಾಲದಲ್ಲೂ ಕೂಡ ತುಂಬ ತಪಸ್ವಿಗಳಾದಂತಹ ನೂರಾರು ಮಂದಿಗಳನ್ನು ನೋಡ್ತಾ ಇದ್ದೇವೆ ಒಂದು ಉದಾಹರಣೆಗಳನ್ನು ತಗೊಳ್ಬೇಕು ಅಂತಂದರೆ ನಮ್ಮ ಗುರುಗಳು ಯಾವತ್ತೂ ಕೂಡ ನಾನು ಜೀವನದಲ್ಲಿ ಇದನ್ನು ಸಾಧನೆ ಮಾಡಿದ್ದೇನೆ ಎಂಬುದಾಗಿ ಅವರಿಗೆ ಯಾವತ್ತೂ ಕೂಡ ಅಹಂಕಾರದ ಭಾವನೆ ಕಡೆ ತನಕ ಬರಲಿಲ್ಲ ಯಾವತ್ತಿಗೂ ಕೂಡ ವ್ಯಕ್ತಿಯನ್ನು ಹೊಗಳತಕ್ಕದ್ದಲ್ಲ ಎಂಬುದಾಗಿ ಅವರು ನಮ್ಮನ್ನು ಎಚ್ಚರಿಸ್ತಾ ಇದ್ದರು ಹೀಗೆ ಆ ನಿರಹಂಕಾರತ್ವ ಎಂಬತಕ್ಕಂಥ ಒಂದು ತುಂಬ ದೊಡ್ಡ ಗುಣ ಅದು ತುಂಬ ಸಾಧನೆ ಉಚ್ಚಮಟ್ಟಕ್ಕೆ ಏರಿದವರಿಗೆ ಮಾತ್ರ ಬರಲಿಕ್ಕೆ ಸಾಧ್ಯ ಇಲ್ಲ ಸಾಧಾರಣದವರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಭಗವಂತ ಏನು ಹೇಳಿದ ಯೋ ಮದ್ಭಕ್ತ ಸಮಯ ಪ್ರಿಯ ಇಂಥ ಭಕ್ತರು ಯಾರಿದ್ದಾರೋ ಅವರು ನನಗೆ ಪ್ರಿಯರಾಗಿದ್ದಾರೆ ಅಂತ ನಾವು ನಮ್ಮನ್ನು ನಾವು ಭಗವಂತನಿಗೆ ನಾನು ಪ್ರಿಯನಾಗಿದ್ದೇನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು ಆದರೆ ನಾನು ಇಂತಹ ವ್ಯಕ್ತಿಯನ್ನು ನಾನು ಭಕ್ತ ಎಂಬ ಪರಿಗಣಿಸಿದ್ದೇನೆ ಎಂಬುದಾಗಿ ಭಗವಂತ ಹೇಳಬೇಕು ಅದರಂತೆ ನಾವು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯವಾಗಿದೆ ಹೀಗೆ ಭಗವಂತ ಈ ಅಧ್ಯಾಯದಲ್ಲಿ ಅರ್ಜುನನಿಗೆ ಉಪದೇಶ ಮಾಡುವುದರ ಮೂಲಕ ಮೂಲಕವಾಗಿ ಭಕ್ತರ ಲಕ್ಷಣಗಳೇನು ಯಾವ ರೀತಿಯಾಗಿ ಅವರು ಭಕ್ತಿಗಳನ್ನು ಮಾಡಬಹುದು ಭಕ್ತಿಯೋಗವನ್ನು ಯಾವ ರೀತಿಯಾಗಿ ಅವರು ಅನುಷ್ಠಾನ ಮಾಡಬಹುದು ಮತ್ತು ಅದರಂತೆ ಆ ಒಂದು ಅವ್ಯಕ್ತೋಪಾಸನೆ ಮತ್ತು ಪರಮಾತ್ಮ ಉಪಾಸನೆ ಇವುಗಳಲ್ಲಿ ಭೇದವನ್ನು ತಿಳಿಸಿ ಸಾಧಕರಿಗೆ ಒಂದು ಮುಖ್ಯವಾದಂತಹ ಸಂಗತಿಯನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾನೆ ಹೀಗಾಗಿ ಈ ಮೂಲಕವಾಗಿ ನಾವು ಭಗವಂತನ ಈ ಭಕ್ತಿಯೋಗವನ್ನು ತಿಳಿದುಕೊಂಡು ನಾವು ಕೃತಾರ್ಥ ಆಗೋಣ ಬಹುಶಃ ಇನ್ನೇನು ಸಂಶಯಗಳು ಉಳಿದಿರಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ ಎಲ್ಲ ಸಾಧಕರಿಗೆ ಈ ಸುಧಾ ವಾಹಿನಿಯ ಪರವಾಗಿ ಧನ್ಯವಾದಗಳು ಇಲ್ಲಿಗೆ ಭಕ್ತಿಯೋಗದ ಈ ಸಂವಾದವನ್ನು ಮುಗಿಸ್ತಾ ಇದ್ದೇವೆ ಕೃಷ್ಣಾರ್ಪಣ ವಸ್ತು ಈ ಪವಿತ್ರ ಕಾರ್ಯಕ್ಕೆ ತಾವು ಸಹ ಪ್ರಾಯೋಜಕತ್ವದ ಮೂಲಕ ಕೈ ಜೋಡಿಸಬಹುದು ಅದರ ಮಾಹಿತಿ ತಾವು ಪಡೆಯಬಹುದು ಈ ಕೆಳಗಿನ ನಂಬರ್ ಮೂಲಕ